ಬಲ್ ಬೇಜಾರ್ ಮಾಡ್ತಿರಾ ಲೀಡ್ರೆ ನನ್ನ ಸಂಸಾರ ಯಾವ ತೊಂದ್ರೆನೂ ಇಲ್ಲದೆ ಸುಖವಾಗೈತೆ ಅಂದ್ರೆ ನಾ ರಿಟೈರ್ ಆಗ್ಬೋಣ ಅನ್ಕೋತೀನಿ ಅಷ್ಟಾಗಿ ಅವನ ಬಂದ್ ಟೆನ್ಷನ್ ಕೊಟ್ಬಿಡ್ತಾನೆ ಯಾಕಿಂಗ್ ಮಾಡ್ತೀರಾ ನಾನೇನ್ ದಿವಸ ನಿಮ್ಮ ಮನೆಗೆ ಉಣ್ಣಕ್ ಬೋತಿದ್ನ ಇಲ್ಲ ನಿಮ್ಮ ಹೆಂಡ್ರಿ ನೇನ್ ತಪಾಕ ಮಲ್ಕೋತಿದ್ನ ಯಾಕ ಸರ್ ಎಲ್ಲ ಓಡೋಗ್ಬಿಟ್ರು ಜನಗಳಿಗೆ ನಿಮ್ಮನ್ನ ಕಂಡ್ರೆ ಎಷ್ಟು ಭಯ ಭಕ್ತಿ ಇದೆ ನೋಡಿ ಅದು ನಿಮಗಿಲ್ಲ ಅದಕ್ಕೆ ನಮ್ಮ ಯಜಮಾನರಿಗೆ ಆಪೋಸಿಟ್ ಆಗಿ ಎಲೆಕ್ಷನ್ ನಿಂತ್ಕೊಂತಿದ್ದೀರಾ ಈ ಊರಲ್ಲಿ ಯಾವ ಸಭೆನೂ ನಡೆಯಬಾರದು ಅಂತ ತೀರ್ಮಾನ ಆಗಿದೆ ಅದನ್ನ ತಾವು ಮರೆತಂಗ ಕಾಣ್ತದೆ ನೆನಪಿಟ್ಟುಕೊಳ್ಳಕ್ಕೆ ನೀವು ಕಾನೂನನ್ನ ಪಾಲಿಸ್ತಿರೋ ಆರಕ್ಷಕರು ಅಲ್ಲ ನಿಮ್ಮ ಯಜಮಾನ ಹೇಳಿದ್ದು ಮಹಾತ್ಮ ಗಾಂಧಿನೋ ವಲ್ಲಭಭಾಯಿ ಪಟೇಲ್ ಮಾತೂ ಅಲ್ಲ ಇದು ಡೆಮಾಕ್ರಸಿ ಡೈನಾಸ್ಟಿನ ಹೊಡೆದಾಕೋ ಆಯುಧ ನೀವು ಹೊಡೆದಷ್ಟು ಹರಿತವಾಗೋ ಖಡ್ಗ ಎಲ್ಲಿ ಎಷ್ಟು ಹೊಡೆದ್ರು ಶಾರ್ಪ್ ಆಗ್ತಾನೇ ಇಲ್ಲ ನೀನ್ ಮೊಂಡನೋ ಮೊಂಡ ಮೊಹಾನ್ ಭಂಡ ನಿನ್ನ ತಟ್ಟಕ್ಕೆ ಅವರೇ ಸರಿ ನಡಿ ಬೇಜಾರ್ ಮಾಡ್ತಿರಾ ಲೀಡ್ರೆ ನನ್ನ ಸಂಸಾರ ಯಾವ ತೊಂದ್ರೆನೂ ಇಲ್ಲದೆ ಸುಖವಾಗೈತೆ ಅಂದ್ರೆ ನಾ ರಿಟೈರ್ ಆಗ್ಬೋಣ ಅನ್ಕೋತೀನಿ ಅಷ್ಟಾಗಿ ಅವನ ಬಂದ್ ಟೆನ್ಷನ್ ಕೊಟ್ಬಿಡ್ತಾನೆ ಯಾಕಿಂಗ್ ಮಾಡ್ತೀರಾ ನಾನೇನ್ ದಿವಸ ನಿಮ್ಮ ಮನೆಗೆ ಉಣ್ಣಕ್ ಬೋತಿದ್ನ ಇಲ್ಲ ನಿಮ್ಮ ಹೆಂಡ್ರಿ ನೇನ್ ತಪಾಕ ಮಲ್ಕೋತಿದ್ನ ಇವನ ಅಯ್ಯನ್ ಹೆಂಗ್ ಬೋರ್ ಹಿಡಿತಾ ಇದೆ ನೋಡಿ ಆ ಕಳ್ಸೋದೇ ಆಗ್ಬಿಟ್ಟದೆ ಏನ್ ಬೇಕು ಸಾಹೇಬ್ರೆ ನಿಮ್ಗೆ ಹೇಳಿ ಮಾಡ್ಕೊಡ್ತೀನಿ ನೀವು ನಡೆಸ್ತಿರೋ ಗುಂಡಾಗಿರಿ ವ್ಯಭಿಚಾರ ಅತ್ಯಾಚಾರ ಕೆಟ್ಟ ದಂಧೆಗಳೆಲ್ಲ ನಿಲ್ಲಬೇಕು ನಿಮ್ಮದೊಂದೇ ವಂಶ ಅಲ್ಲ ಇರೋ ಲಕ್ಷಾಂತರ ವಂಶಗಳ ಬೆಳವಣಿಗೆಗೆ ಅವಕಾಶ ಆಗಬೇಕು ನೀವು ಕುರ್ಚಿ ಬಿಟ್ರೆ ಜನಗಳಿಗೆ ಸಾವಿರಾರು ಸವಲತ್ತು ಸಿಗುತ್ತೆ ಒಟ್ನಾಗೆ ಈ ಕುರ್ಚಿ ಬಿಟ್ಕೊಡ್ಬೇಕು ಅನ್ನು ನೀನ್ ಅದ್ರ ಮ್ಯಾಗ ಕೂತ್ಕೊಂಡು ರಾಜ್ಯಭಾರ ಮಾಡ್ತೀಯಾ ರಾಮ ರಾಜ್ಯ ಸ್ಥಾಪಿಸ್ಬಿಡ್ತೀಯಾ ನಾವೆಲ್ಲ ರಾಮ ರಾಮ ಅಂತ ನಿನ್ ಭಜನೆ ಮಂಡಳಿ ಸೇರ್ಕೊಂಡು ನಿನ್ ಪಾದ ತೊಳೆದು ನೀರ್ ಕುಡಿಬೇಕು ನಿನ್ ಫೋಟೋ ಮನೆಗೆ ನಾ ತಕೊಂಡು ಪೂಜೆ ಮಾಡ್ಬೇಕಲ್ಲ ಲೋಫರ್ ಕೂತದ ಸತಾಯ್ತಿಯ ಸುಮ್ನೆ ತಾಲೂಕ್ ಪಂಚಾಯತಿ ಪ್ರೆಸಿಡೆಂಟ್ ನೀನು ಮಾತಾಡೋದಲ್ಲಿ ಒಸಿನಾರು ತೂಕ ಬೇಡವ ನನ್ನ ಎದುರಿಸ್ತೀರಾ ನಿಮ್ ಕಂಡ್ರೆ ಒಂಚೂರ ಆದ್ರೂ ಭಯ ಭಕ್ತಿ ಆಯ್ತಾ ಅವನ್ಗೆ ಅಯ್ಯಾ ಸರ್ಕೊಳೆ ನನ್ ಪಕ್ಕ ಮಲ್ಕೋತಾಳಲ್ವಾ ಓಸಿ ಸದರ ಜಾಸ್ತಿ ನೀವ ಕುಂತ್ಕೊಳ್ಳಿ ಕುರ್ಚಿ ಮ್ಯಾಕೆ ಆ ನಿಮ್ದಾಯ ನಿನ್ ಭಿಕ್ಷೆ ಏನು ಬೇಡ ನನಗೆ ಜನರಿಂದ ಆರ್ಸ್ ಬಂದು ತೋರಿಸ್ತೀನಿ ಏನ್ ಅಕ್ಕಮ್ಮ ತೋರಿಸೋದು ತಲೆ ಎಲ್ಲ ಮಾತಾಡ್ತಾನೆ ನನ್ನ ಮಗನ್ ತಂದು ಎಲ್ಲ ಹಿಂಗಯ್ಯ ಕುರ್ಚಿಲ್ ಕೊಂಡ್ರ ಗಂಟ ಏನೂ ತೋರಿಸಿಲ್ಲ ತೋರ್ಸಕ್ ಆಗಲ್ಲ ಅಂತ ಕುಂತ್ ಮ್ಯಾಕ್ ತಗೋ ನಮ್ ತವ ಇದೈತೆ ಅದೈತೆ ಅಂದ್ರೆ ಚಡ್ಡಿ ಬಟ್ಟೆನ ಹರ್ಕೊಂಡು ತೋರ್ಸೋದಯ್ಯ ಈಗ ನಿನ್ ಸರ್ ಅಂತ ಅದೇನೈತೆ ಚಿನ್ನದ್ ನಿನ್ ತವ ತೋರ್ಸಕ್ಕೆ ಓಸಿ ತೋರ್ಸು ಏ ಬಟ್ಟೆ ಬಿಸಿಲ್ಲ ನಿನ್ ಅತಿ ಆಯ್ತು ನೀನ್ ಮಾಡ್ತಿರೋದು ಸರಿಯಲ್ಲ ಅಯ್ಯ ಇಷ್ಟಕ್ಕೆ ಎದ್ರಕೊಂಡ್ರೆ ಎಂಗ್ಲ ಮಗ ಇನ್ನು ಬಾಂಬು ಬೆಲ್ಟ್ ಮೋಸ ಸುಲಿಗೆ ಅಂತ ಮಾಡೋ ಸಾವಿರಾರು ಐತೆ ಕುರ್ಚಿ ಹಿಡಿಯೋನು ಮೊದಲು ಕಲಿಬೇಕಾಗಿದ್ದು ಆದ್ರ ಮಲ್ಕೋ ಯಾಕೆ ಬೇಡವಾ ಬರೆ ಬರೆ ನನ್ನ ಸೊಸೆ ಅವಳೆ ನೀನೇನ್ ಮನುಷ್ಯನಯ್ಯ ಹಂಗಂತ ಹೇಳೋ ನಾನು ಒಬ್ಬ ಇದ್ರೆ ತೋರ್ಸು ಅವನ ಬಾಯಿಗೆ ಒಂದು ಮೂಟೆ ಸಕ್ಕರೆ ಸುರ್ತೀನಿ ದೇವ್ರು ನಾನ್ ದೇವ್ರು ದೇವ್ರು ಅಂತ ಸುಮ್ನೆ ಕುಂತ್ಕೊಂಡ್ಬಿಡ್ತೀನಿ ಎಲ್ಲ ನನ್ ತವಕ್ಕೆ ಬರ್ಬೇಕು ತರ್ಬೇಕು ಕೊಡ್ಬೇಕು ಕೈ ಮುಕ್ಕೊಂಡು ಸುಮ್ನೆ ಹೊಂಟೋಗ್ತಿರ್ಬೇಕು ಇಲ್ಲ ಇವ್ನು ಏನ್ ಮಾಡ್ತಾನಲ್ಲ ಸಿಂಗ್ರಿ ಅಂದ್ರೆ ಮಾಡೋದಯ್ಯ ಮಾಡ್ಬಾರ್ದು ಮಾಡೋದಯ್ಯ ಎದ್ಕೊಂಡೋಗ ಹೋಗಿಸಲ್ಲ ಅವ್ನ ಏ ಏ ಏ ಬರ್ಲ ಮಗ
ಬಿಡೋ ನನ್ನ ಬಿಡೋ ಅಯ್ಯ ಅಯ್ಯ ಹಾಕ್ಲ ಮಗ ನಾಮಿನೇಷನ್ ಪತ್ರಕ್ಕೆ ಸೈನ್ ಅಪ್ಪ ಅದು ರೂಲ್ಸ್ ಪ್ರಕಾರ 40 ವರ್ಷ ನಾನು ಮಾಡಿದ ರೂಲ್ಸ್ ನನಗೆ ಹೇಳ್ಕೊಡ್ತಾ ನೀನು ಹಾಕ್ಲ ಸೈನ್ ಲೇ ಮಂಡ್ಲಿ ಆ ಎಂಪಿ ಸಾಹೇಬ್ ಗೆ ಫೋನ್ ಹಾಕೆ ಹೊಸ ಮನೆಗೆ ತತ್ತಿನ ತನ್ನ ನೋಡು ಹಾಕೆ ಫೋನ್ ಹಾಕ್ ಹೇಳ ಅವನ್ನ ಹೋಗವಾ ಫೋನ್ ತಕ ಅಯ್ಯ ತತ್ತಿ ಮುಂಡೆದೆ ನನ್ ಸೈನ್ ಹಾಕ್ಲ ಹಾಕ್ದೆ ನಿನ್ ಸೈನ್ ಹಾಕ್ಲ ಹಾಗಾದ್ರೆ ಹೊಡ್ದಾಕ್ ಬಿಡ್ಲೇನಪ್ಪ ಇದು ಯಾವ ಹೊಡ್ದಾ ಬರ್ತಾ ಏನೋ ಹಾಕ್ಲ ನಮಸ್ಕಾರ ಸರ್ ನಮಸ್ಕಾರ ಅಪ್ಪ ನಮಸ್ಕಾರ ಅಡ್ಬಿದೆ ಬುದ್ಧಿ ಆ ರೂಟ್ ಅಲ್ಲಿ ನಮ್ಮ ಏನಾರಿ ಮನೆ ಕಟ್ಟಿಬಿಟ್ಟವನಲ್ಲ ಇನ್ನಿ ಅಂತ ಮೆಂಡ್ರಿ ಇರಬೇಕು ಶಪ ಸುಸ್ತ ಆಗೋಯ್ತು ಸ್ವಾಮಿ ಇಲ್ಲಿ ಯಾರೋ ಅಯ್ಯ ಅಂತವನಲ್ಲ ಯಾರೋ ಅಂದಳಿ ಯಜಮಾನ್ರನ್ನ ಯಾರು ಅಂತ ಕೇಳ್ತಿದ್ಯಾ ಅವರೇ ಅಯ್ಯ ಅಯ್ಯೋ ಅಯ್ಯ ಅಂದ್ರೆ ಇವ್ರೆಲ್ಲ ಸಣ್ಣ ಮಾಡ್ಕೊಂಡೆ ಬುದ್ಧಿ ನಾನು ಯಾರೋ ಕಂತ್ರಿ ನನ್ ಮಗ ವಿಲನ್ ಇದ್ದಂಗೆ ಇರ್ಬೇಕು ಅನ್ಕೊಂಡೆ ನೀವು ನೋಡಿದ್ರೆ ಒಳ್ಳೆ ಹೀರೋ ಇದ್ದಂಗಿದ್ದೀರಾ ನಿಮ್ಮನ್ನ ನೋಡಿ ನಂಗೆ ಬಹು ಖುಷಿ ಆಗೋಯ್ತು ಹಂಗೆ ವಸಿ ದುಕಾನು ಆಗೋಯ್ತು ನೀವು ಒಂದು ಸಣ್ಣ ತಪ್ಪು ಮಾಡ್ಬಿಟ್ಟಿದ್ರ ಗೊತ್ತಿಲ್ಲದೆ ಅನ್ಕೋತೀನಿ ಅದನ್ನ ತಿದ್ಕೋಬಿಟ್ರೆ ನಂಗೆ ಬಹು ಉಪಕಾರ ಮಾಡ್ದಂಗೆ ಆಯ್ತದೆ ಅಯ್ಯ ತಪ್ಪು ಮಾಡೋರ ಅದು ಗೊತ್ತಾದ್ಮೇಲೆ ತಪ್ಪಿಗಿರ್ದೆ ಎತ್ತವರ ಆಡ್ತಿದ್ಯಾ ಏ ಇವನ್ನ ಒದ್ ವರ್ಗ ಹಾಕರ ಅಯ್ಯ ನಾಯಿ ಮುಂಡದೆ ಯಾಕೆ ಹಂಗ ಅರ್ಚ್ಕೋತ್ಯಾ ವಿಷಯ ಏನ್ ಕೇಳೆ ವಿಷಯ ಏನ್ ದೊಡ್ಡದಲ್ಲ ಬುದ್ಧಿ ನಿಮ್ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಯಾಕೆ ಬೇಕು ಅಂತೀನಿ ಸರ್ಕೊಳಮ್ಮ ನೋಡಿ ಇದು ನಿಮ್ದು ಇದು ನಮ್ದು ಅಸಲಿ ರಿಜಿಸ್ಟ್ರು ಪತ್ರ ಈ ಜಮೀನ ನಮ್ಮ ಅಜ್ಜ ತೀರ್ಕೊಂಡವನಂತ ದಾಖಲೆ ಮಾಡಿ ನಕಲಿ ರುಜು ಮಾಡಿಸಿ ಅದ್ಯಾವಳ ಮಾಲ್ತಾಯ ಮಾನವಳ ಹೆಸರು ಬರ್ಕೋಬಿಟ್ಟಿದ್ರಿ ಆ ಯಂಗ್ಸು ಅದ್ಯಾವ್ದೋ ಮಹಿಳಾ ಕೇಂದ್ರ ಅಂತ ತಕೊಂಡ್ ಕುಂತವಳೆ ನೀವು ಮಾಡಿದ ತಪ್ಪಲ್ವಾ ಮೋಸ ಅಲ್ವಾ ಆ ಮಲ್ತಾಯಮ್ಮ ಯಾರು ನಿಮ್ಗೆ ಏನಾಗ್ಬೇಕು ಬುದ್ಧಿ ಯಾಕೆ ಅವಳೇನ ಮಂಗ್ ಬುದ್ಧಿ ಹರ್ಚಿಬಿಟ್ಟವಳ ಅಂತ ಈ ಯಂಗಸರು ವಿಷಯ ನಿಮಗೆ ಗೊತ್ತಿಲ್ಲ ಹೆಂಗಿರೋದನ್ನ ಹೆಂಗ ತುಂಬ್ಕೊಂಡ್ಬಿಡ್ತಾರೆ ಮಗ ಮಲ್ತಾಯಮ್ಮ ನಾನೇ ಚೆನ್ನಾಗಿದ್ಯಾ ಇವ್ರೆಂಡ್ರು ಅಯ್ಯಯ್ಯೋ ನಾನು ಯಾವ್ದೋ ಬಿಕಾರಿ ಸೆಟಪ್ಗೆ ದಾನ ಕೊಟ್ಬಿಟ್ಟಿದ್ರ ಅನ್ಕೊಂಡಿದ್ದೆ ನಿಮ್ ಎಂಟ್ರೆಸ್ಗೆ ಬರ್ಕೊಬಿಟ್ರ ಇಕ್ಕೊಳ್ಳಿ ಇಕ್ಕೊಳ್ಳಿ ಆದ್ರೆ ಈಗಿರೋ ಜಮೀನ್ ರೇಟ್ 10 ಲಕ್ಷ ಆಗ್ತದೆ ಅದ್ ನಂಗೆ ಕೊಟ್ಬಿಡಿ ನಾವು ಹೊರಟೋಗ್ತೀನಿ ಅದಾಗಕ್ಕಿಲ್ಲ ಅಂದ್ರೆ ಜಮೀನ್ ಕೊಟ್ಬಿಡಿ ಇಲ್ಲ ಅಂದ್ರೆ ದುಡ್ಡು ಕೊಟ್ಬಿಡಿ ಏನಂತೀರಾ ಅಯ್ಯೋ ಬುದ್ಧಿ ನಿಮ್ಗೆ ಅಷ್ಟೊಂದು ಗೊತ್ತಾಗಕ್ಕಿಲ್ವಾ ಮನುಷ್ಯರು ನಂಗೆಲ್ಲ ಕಾಲಲ್ಲಿ ಒದಿಬಾರ್ದು ಪಾಪ ಬರ್ತದೆ ಸಣ್ಣ ಮಾಡ್ಕೊಳ್ಳಿ ನೋಡಿ ನನ್ನ ತಂಗಿಗೆ ನಾನು ಮದುವೆ ಮಾಡಕ್ಕೆ ವರದಕ್ಷಿಣೆ ಕೊಡ್ಬೇಕು ಸುಮ್ಮನೆ ನನ್ನ ಕ್ಯಾಣನ ನತ್ತಿಗತ್ತಿಸ್ಬೇಡಿ ನನ್ ಕೋಪ ಬರ್ತದೆ ನಾನು ಒಳ್ಳೆ ಮನುಷ್ಯ ಅಲ್ಲ ನನ್ನ ಜಮೀನ್ ನನ್ ಕೊಟ್ಬಿಡಿ ಇಲ್ಲ ನನ್ ದುಡ್ಡು ಕೊಟ್ಬಿಡಿ ಹೆಣ್ಣು ಹೊನ್ನು ಮಣ್ಣು ಒಂದ್ಸಲ ನಮ್ ಹೆಸರಿಗಾದ್ಮೇಲೆ ಈ ಮನೆತನ ಸಾಯೋ ತನಕ ನಮ್ದಯ್ಯ ಇವನ್ಗೊಂದ ಚಿಲ್ಲರೆ ಕೊಟ್ಟು ಊರು ಕಳ್ಸಯ್ಯ ಬುದ್ಧಿ ಬುದ್ಧಿ ತಗೋ ದುಡ್ಡು ಊರ್ಗ ಹೋಗ್ ಸೇರ್ಕೋ ಇಲ್ಲೇ ಇದ್ರೆ ಇದೇ ಜಮೀನ್ದಾಗೆ ದಪ್ಪನಾಗಿ ಹೋಗ್ತೀಯಾ ಹ್ಞೂ ಹೊರಡು ಹೋಗಲೆ ಯಾರ ನೀನು ಒಳ್ಳೆ ಗೂಳಿ ನಿಂತಿದ್ಯಲ್ಲ ಏನ್ ಬೇಕು ನಿನ್ಗೆ ಏನ್ ಇದು ಹುಟ್ಟು ಕನ್ನಡ ಓದಕ್ ಬರಲ್ಲ ಇಂಗ್ಲಿಷ್ ಆಟಗಳು ಆಡ್ತಾ ಇದ್ರ ಇಲ್ಲಿ ಸಾವಿರಾರು ಸರ್ಕಾರಿ ಸ್ಕೂಲ್ಗಳವೆ ಅಲ್ಲೋಗಿ ಓದ್ಕೊಳ್ಳಿ ಓದಕ್ ಬರ್ತದ ಐ ಇಲ್ಲಿ ಯಾವನ್ಗ ಓದಕ್ ಬರ್ತೋ ನಿನ್ ಬರ್ತದ ಯಾವನ್ ಬರ್ತದ ಓದಕ್ಕೆ ಏನ್ ಬರ್ತೈತೆ ಅದ್ರಲ್ಲಿ ಈ ಜಾಗ ಸಣ್ಣಪ್ಪಂದಂತೈತೆ ನಿಮ್ ಮೈಯಿಂದ ಅಲ್ವಲ್ಲ ಏಯ್ ಮರುವಾದಿ ಆಗಿಲ್ಲ ನಿನ್ ಜಾಗ ಖಾಲಿ ಮಾಡಿ ಇಲ್ಲ ಅಂದ್ರೆ ಹಿಂಗೆ ಕೈ ಮೂರು ತೈ ಮೂರು ಕಾಲ್ ಮೂರು ಆಗ್ಬಾರ್ದು ಅಂದ್ರೆ ರೈಟ್ ಹೇಳ್ರಿ.